ಇವತ್ತು ನಿಮಗೆ ಪ್ಲೇನ್ ಸ್ಯಾಟಿನ್ ರಿಬ್ಬನ್ ಹೇರ್ ಬ್ಯಾಂಡ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಸ್ಯಾಟಿನ್ ರಿಬ್ಬನ್ನಿಂದ ಹೇರ್ ಬ್ಯಾಂಡ್ ಡೆಕೋರೇಟಿವ್ ಮಾಡೋದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್: 1/2 inch ಸ್ಯಾಟಿನ್ ಟೇಪ್, ಪ್ಲೇನ್ ಹೇರ್ ಬ್ಯಾಂಡ್ಸ್, ಸಿಸರ್ಸ್, ಗ್ಲೂಗನ್. ಮೊದಲು ರಿಬ್ಬನ್ ಕಟ್ ಮಾಡ್ಕೋಬೇಕಾಗತ್ತೆ. ಮಾರ್ಕೆಟಲ್ಲಿ ತುಂಬ ಕಲರ್ಗಳು ರಿಬ್ಬನ್ ಸಿಗುತ್ತೆ. ಎಡ್ಜಸ್ಟ್ ಟ್ರಿಮ್ ಮಾಡಿಕೊಂಡು 1 inch ರಿಬ್ಬನ್ ಕಟ್ ಮಾಡಿ ಇದಕ್ಕೆ ಈ ಗ್ಲೂಗನ್ ಯೂಸ್ ಮಾಡಿಕೊಂಡು ಸ್ಟಿಕ್ ಮಾಡ್ಕೋಬೇಕಾಗತ್ತೆ. ಇದು ಎಡ್ಜ್ ಕಾಣಬಾರ್ದಲ್ಲ, ಅದಕ್ಕೋಸ್ಕರ ಈ ಥರ ಮಾಡ್ಕೋಬೇಕು. ಈ ಥರ ಎರಡು ಕಡೆ ಮಾಡ್ಕೋಬೇಕು. ಈ ಥರ ಪ್ಲೇನ್ ರಿಬ್ಬನ್ಸ್ ತುಂಬ ಅಂಗಡಿಗಳು ಅಲ್ಲಿ ಸಿಗುತ್ತೆ. ಇದು ಎರಡು ಕಡೆ ಸ್ಟಿಕ್ ಮಾಡಿಕೊಂಡು ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಟ್ವಿಸ್ಟ್ ಮಾಡ್ಕೋಬೇಕು. ಮತ್ತು ಗ್ಲೂ ಹಾಕಿ ಇದನ್ನೇ ಅಂಟಿಸ್ಬಿಟ್ಟು ಇದಕ್ಕೆ ಟ್ವಿಸ್ಟ್ ಮಾಡ್ಕೋಬೇಕು. ನಾನು ಇವಾಗ ಬ್ಲೂ ಅಲ್ಲಿ ತೋರಿಸ್ತಾ ಇದ್ದೀನಿ. ಅದು ನಿಮ್ಮ ಕ್ರಿಯೇಟಿವ್ ಐಡಿಯಾಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಕಲರ್ ತಗೊಂಡು ನೀವು ಮಾಡ್ಕೋಬೋದು. ಹೇರ್ ಬ್ಯಾಂಡ್ ಕಾಣ್ದಂಗೆ ನಾವು ಸ್ಯಾಟಿನ್ ರಿಬ್ಬನ್ ಕಂಪ್ಲೀಟಾಗಿ ಸುತ್ತಕೋಬೇಕು. ಇದು ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ದೊಡ್ಡವ್ರು ಮಾಡಿದರೆ ಚಿಕ್ಕವ್ರು ನೋಡಿಕೊಂಡು ಅವರು ಮಾಡ್ಬೋದು. ಇದೇ ಥರ ಪೂರ್ತಿ ಸುತ್ತಕೋಬೇಕಾಗತ್ತೆ. ಇದು ಟೈಟಾಗಿ ಸುತ್ತಕೋಬೇಕಾಗತ್ತೆ, ಇಲ್ಲ ಅಂದರೆ ಅದು ಬಿಚ್ಕೊಳ್ಳುತ್ತೆ. ಅದಕ್ಕೆ ಕೇರ್ಫುಲ್ಲಾಗಿ ನೋಡಿಕೊಂಡು ಸುತ್ತಕೋಬೇಕು. ಎಂಡ್ ಆಯ್ತು. ಈಗ ಕಟ್ ಮಾಡಿಕೊಂಡು ಸ್ಟಿಕ್ ಮಾಡ್ಕೋಬೇಕು. ನೋಡಿ, ಇದು ಪ್ಲೇನ್ ಹೇರ್ ಬ್ಯಾಂಡ್ ರೆಡಿ ಆಗಿದೆ. ಇದಕ್ಕೆ ಹೇಗೆ ಡೆಕೋರೇಟ್ ಮಾಡೋದಂತ ನಾನೀಗ ತೋರಿಸ್ತೇನೆ. ಇದಕ್ಕೆ ಆ್ಯಶ್ ಕಲರ್ ರಿಬ್ಬನ್ ತಗೊತಾ ಇದ್ದೀನಿ. ಆ್ಯಶ್ ಕಲರ್ ಏನಕ್ಕಂದರೆ ಬ್ಲೂ ಕಲರ್ ಹೈಲೈಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾನು ಆ್ಯಶ್ ಕಲರ್ ತಗೊತಾ ಇದ್ದೀನಿ. ಮಾರ್ಕೆಟಲ್ಲಿ ತುಂಬ ರೆಡಿಮೇಡ್ ಫ್ಲವರ್ ಸಿಗುತ್ತೆ, ಅದನ್ನು ಅಂಟಿಸ್ಕೋಬೋದು. ಇಲ್ಲ ಅಂದರೆ ನಮ್ಗೆ ಟೈಮ್ ಇದ್ದರೆ ನಾವೇ ಮನೆಯಲ್ಲಿ ಮಾಡ್ಕೋಬೋದು. ಈ ಥರ ರಿಬ್ಬನ್ ಕಟ್ ಮಾಡಿಕೊಂಡು 6 petals ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ, ಯಾಕಂದರೆ ಅವರು ಹೂವು ಹಾಕೊಳ್ಳೋಕ್ಕೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಈ ಥರ ಹೇರ್ ಬ್ಯಾಂಡ್ಸ್ ಮಾಡಿಕೊಂಡು ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಈಗ 6 ಕಂಪ್ಲೀಟ್ ಆಗಿದೆ. ಇದಕ್ಕೆ ನಾವು ಗ್ಲೂಗನ್ ತಗೊಂಡು ಇದನ್ನ ಅಂಟಿಸ್ಕೋಬೇಕು. ಕೇರ್ಫುಲ್ಲಾಗಿ ನೋಡಿಕೊಂಡು ಅಂಟಿಸ್ಕೋಬೇಕಾಗತ್ತೆ. ಈಗ 6 petals ಕಂಪ್ಲೀಟ್ ಆಗಿದೆ. ಇದನ್ನ ನಾವು ಜೋಡಿಸ್ಕೋಬೇಕಾಗತ್ತೆ. 1 petal ಫೋಲ್ಡ್ ಮಾಡಿಕೊಂಡು ಇದಕ್ಕೆ ಗ್ಲೂ ಗನ್ ತಗೊಂಡು ಅಂಟಿಸ್ಕೋಬೇಕು. 1/1 petal ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ನಾವು ಬ್ಲೂ ಹೆಡ್ ಬ್ಯಾಂಡ್ ಮಾಡಿದ್ದೀವಿ, ಅದಕ್ಕೆ ಕಾಂಬಿನೇಷನ್ ಆಗತ್ತಂತ ನಾನು ಬ್ಲೂ ಕಲರ್ ಹಾಕಿದ್ದೀನಿ. ಈಗ 6 petals ರೆಡಿ ಆಗಿದೆ. ಇದನ್ನ ತಗೊಂಡು ನಾನು ಫ್ಲವರ್ ಹೇಗೆ ಮಾಡೋದಂತ ತೋರಿಸ್ತೀನಿ. ಗ್ಲೂಗನ್ ತಗೊಂಡು ಗ್ಲೂ ಹಾಕಿಬಿಟ್ಟು 1 petal ಮೇಲೆ ಇನ್ನೊಂದು ಹಾಕೋಬೇಕು. ಕಂಪ್ಲೀಟಾಗಿ 6 petals ಅಂಟಿಸ್ಕೋಬೇಕು. ಗ್ಲೂಗನ್ ಯೂಸ್ ಮಾಡ್ತಾ ಇದ್ನಲ್ಲ, ಅದಕ್ಕೋಸ್ಕರ ಇದು ಫಾಸ್ಟಾಗಿ ಅಂಟ್ಕೊಳ್ಳುತ್ತೆ. ಇದು ನೋಡಿ, ಫ್ಲವರ್ ರೆಡಿ ಆಗಿದೆ. ಇದನ್ನ ಆರ್ಟಿಫಿಷಿಯಲ್ ಫ್ಲವರು ಮಧ್ಯದಲ್ಲಿ ಸ್ಟಿಕ್ ಮಾಡ್ಕೋಬೋದು, ಇಲ್ಲ ಅಂದರೆ ಮನೆಯಲ್ಲಿ ಕುಂದನ್ಸಿದ್ರೆ ಅದನ್ನು ಅಂಟಿಸ್ಕೋಬೋದು. ನಾನಿವಾಗ ಕುಂದನ್ಸ್ ಹಾಕ್ತಾ ಇದ್ದೀನಿ. ಅದು ನಿಮ್ಮ ಕ್ರಿಯೇಟಿವ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಏನು ಬೇಕೋ ಅದು ಮಾಡ್ಕೋಬೋದು. ದೊಡ್ಡದು ಕುಂದನ್ ಇದ್ದರೆ ಅದನ್ನು ಅಂಟಿಸ್ಕೋಬೋದು. ನಾನೀಗ ಚಿಕ್ಕ ಚಿಕ್ಕ ಕುಂದನ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಫ್ಲವರ್ ರೆಡಿ ಆಗಿದೆ. ನಾನು ವೈಟ್ ಕಲರ್ ಕುಂದನ್ಸ್ ಹಾಕಿದ್ದೀನಿ, ಯಾಕಂದರೆ ಇದು ಪಾರ್ಟಿವೇರ್ಗೆ ತುಂಬ ರಿಚ್ಚಾಗಿ ಕಾಣುತ್ತೆ. ನಾನು ಪ್ಲೇನ್ ಹೆಡ್ ಬ್ಯಾಂಡ್ ಮಾಡಿದ್ನಲ್ಲ, ಈ ಫ್ಲವರ್ನ ತಗೊಂಡು ಇದಕ್ಕೆ ಹೇಗೆ ಡೆಕೋರೇಟ್ ಮಾಡೋದಂತ ನಾನೀಗ ತೋರಿಸ್ತೀನಿ. ಹೆಡ್ ಬ್ಯಾಂಡ್ ತಗೊಂಡು ಗ್ಲೂ ಹಾಕಿಬಿಟ್ಟು ಅಟ್ಯಾಚ್ ಮಾಡ್ಕೋಬೇಕು. ರಿಚ್ ಲುಕ್ ಬರುತ್ತೆ. ಇದಕ್ಕೆ ಹೆಡ್ ಬ್ಯಾಂಡ್ ರೆಡಿ ಆಗಿದೆ. ನೋಡಿ, ಇದು ರೆಡಿ ಆಗಿದೆ ಅಲ್ಲ. ಇದಕ್ಕೆ ನಾನು ದೊಡ್ಡ ಫ್ಲವರ್ 1 ಮಾತ್ರ ಅಂಟಿಸಿದ್ದೀನಿ. ನೀವು ಬೇಕು ಅಂದರೆ ಇನ್ನೊಂದು ಚಿಕ್ಕ ಚಿಕ್ಕ ಮಾಡಿಕೊಂಡು ಇಲ್ಲಿ ಇಲ್ಲಿ ಅಂಟಿಸ್ಕೋಬೋದು. ಇದೇ ಥರ ಮಾಡಿದ್ದು ಇನ್ನೊಂದಿದೆ, ಅದು ಇನ್ನೊಂದು ಥರ ಹೇಗೆ ಡೆಕೋರೇಟ್ ಮಾಡೋದಂತ ತೋರಿಸ್ತೇನೆ. ಈ ಥರ ಲೇಸು ನಾವು ಪ್ಲೇನ್ ಸ್ಯಾಟನ್ ರಿಬ್ಬನಿಂದ ಮಾಡಿಕೊಂಡು ಇದನ್ನ ಸ್ಟಿಕ್ ಮಾಡ್ಕೋಬೋದು. ಈ ಥರ ಗ್ಲೂಗನ್ ತಗೊಂಡು ಸ್ಟಾರ್ಟಿಂಗಿಂದ ಸ್ಟ್ರೈಟಾಗಿ ಫುಲ್ ಕಂಪ್ಲೀಟ್ ಹೇರ್ ಬ್ಯಾಂಡ್ ಕವರ್ ಆಗೋ ಥರ ಸ್ಟಿಕ್ ಮಾಡ್ಕೋಬೇಕು.
ಇದು ಪಾರ್ಟಿ ವೇರ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗೆ. ನೋಡಿ ಇದು ಇನ್ನೊಂಥರ. ಇದಕ್ಕೆ ಕುಂದನ್ಸ್ ಹಾಕೋಬೋದು ಸ್ಟಿಕ್ ಮಾಡಿಕೊಂಡು, ಇಲ್ಲ ಅಂದರೆ ಚಿಕ್ಕ ಚಿಕ್ಕ ಫ್ಲವರ್ಸ್ ಹಾಕೋಬೋದು. ದೊಡ್ಡ ಫ್ಲವರ್ ಹಾಕಿದರೆ ಒಂದು ಡಿಸೈನ್ ಮೇಲೆ ಇನ್ನೊಂದು ಡಿಸೈನ್ ಚೆನ್ನಾಗಿ ಕಾಣಲ್ಲ, ಅದಕ್ಕೋಸ್ಕರ ನಾವು ಪ್ಲೇನಾಗೆ ಬಿಟ್ಟಿದ್ರೆ ಚೆನ್ನಾಗಿ ಕಾಣುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಸ್ಯಾಟಿನ್ ರಿಬ್ಬನ್ ತಗೊಂಡು ಹೇಗೆ ಡೆಕೋರೇಟ್ ಮಾಡಿದೀವಂತ ಈ ಥರ ನೀವೇ ಮನೆಯಲ್ಲಿ ಡೆಕೋರೇಟ್ ಮಾಡಿಕೊಂಡು ಮಕ್ಕಳಿಗೆ ಹಾಕಿಬಿಟ್ಟು ನೀವು ಖುಷಿ ಪಡ್ಬೋದು. ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.